ಓಂ ನಮೋ ವಾಲ್ಮೀಕಿ. ನಮಸ್ಕಾರ ಬಂಧುಗಳೇ, ನಾನು ನಿವೃತ್ತ ಪ್ರಾಧ್ಯಾಪಕ ಡಾಕ್ಟರ್ ಅರ್ಜುನ್ ಪೊನ್ನಣ್ಣವರ್. ಹೇ ಸೀತಾರಾಮ್ ವಾಹಿನಿಯ ವಾಲ್ಮೀಕಿ ರಾಮಾಯಣ ಅಂದು ಇಂದು ಚಿಂತನ ಕಾರ್ಯಕ್ರಮದ 272ನೇ ಸಂಚಿಕೆಗೆ ತಮ್ಮೆಲ್ಲರಿಗೂ ಸ್ವಾಗತ. ನಾನು ತಮಗೆ ಹಿಂದಿನ ಸಂಚಿಕೆಯಲ್ಲಿ ರಾಮ ಸುತೀಕ್ಷಣ ಮುನಿಗಳನ್ನು ಭೇಟಿಯಾಗ್ತಾರೆ, ಸುತೀಕ್ಷಣ ಮುನಿಗಳು ಕೂಡ ಸಂತೋಷವನ್ನು ವ್ಯಕ್ತಪಡಿಸ್ತಾರೆ. ಅಂದರೆ ದೇಹ ತ್ಯಾಗ ಮಾಡುವುದರಲ್ಲಿ ನಿನ್ನನ್ನು ನೋಡಬೇಕಾಗಿತ್ತು, ನೋಡಿದೆ, ಸಂತೋಷ ಆಯಿತು ಅಂತ ಹೇಳ್ತಾರೆ. ಮುಂದೆ ಅವ್ರು ಬಂದ ವಿಷಯ ಆಗಲೇ ವಾಲ್ಮೀಕಿಯವರಂದು ತಿಳ್ಕೊಂಡಿರ್ತಾರೆ ಅವರ. ಅದಕ್ಕೆ ಅವ್ರು ಏನು ಹೇಳ್ತಾರೆ, ಇದೇ ಪ್ರದೇಶ ಉತ್ತಮ ಇದೆ, ನಿಮಗೆಲ್ಲ ಹಣ್ಣು ಹಂಪಲ ಆಹಾರ ಅಂತೂ ಸಾಕಷ್ಟು ಸಿಗ್ತದೆ ನಿಮಗೆ. ಇಲ್ಲಿ ಎಲ್ಲ ಸೌಲಭ್ಯ ಸೌಕರ್ಯಗಳಿದ್ದಾವೆ, ನಿಸರ್ಗದಿಂದ ಒದಗಿ ಬಂದಂಥ ಸೌಕರ್ಯಗಳಿದ್ದಾವೆ, ನೀವು ಇಲ್ಲಿದ್ದು ಬಿಡಿ. ಆದರೆ ಇಲ್ಲಿ ಒಂದು ವಿಷಯ ಅಂದರೆ ಏನು, ಇಲ್ಲಿ ಕಾಡು ಪ್ರಾಣಿಗಳು ಭಾಳ ಅದಾವೆ, ಕ್ರೂರ ಪ್ರಾಣಿಗಳು ಅದಾವೆ. ಅದು ಒಂದು ಬಿಟ್ಟರೆ ಮತ್ತೇನು ತೊಂದರೆ ಇಲ್ಲ. ಬಟ್ ಅವು ಹೀಗದಾವಲ್ಲ, ಅವು ಬರ್ತಾವ, ತಮಗಾವು ಏನಾದರೂ ಮನುಷ್ಯನಿಂದ ಭಯ ಇಲ್ಲ ಅಂದಾಗ ಅವು ಏನು ಮಾಡೋಕೆ ಹೋಗೋದಿಲ್ಲ. ಅವಕ್ಕೇನಾದರೂ ಶಂಕೆ ಉತ್ಪನ್ನ ಆಯ್ತು, ಸಂದೇಹ ಬಂತಂದರೆ, ಪ್ರಾಣ ಭಯದ ಏನಾದರೂ ಅವಕ್ಕೆ ತಿಳುವಳಿಕೆ ಬಂತಂದ್ರೆ ಅವಾಗ ಮಾತ್ರ ಅವು ಹಲ್ಲೆ ಮಾಡ್ತಾವೆ. ಇದನ್ನು ಒಂದು ಹೊರತುಪಡಿಸಿ ಮತ್ತಿಲ್ಲ, ಇರಲಿ, ಇಲ್ಲಿ ಏನೂ ತೊಂದರೆ ಇಲ್ಲ. ನೀವು ಸುಖವಾಗಿ 3 ಜನ ಇಲ್ಲೇ ನನ್ನ ಆಶ್ರಮದಲ್ಲಿ ನಿಮ್ಮ ಒಂದು ವನವಾಸದ ಅವಧಿಯನ್ನು ಕಲಿಯಬಹುದು ಅಂತ ಸುದೀಕ್ಷಣ ಮುನಿಗಳು ರಾಮನಿಗೆ ಹೇಳ್ತಾರೆ. ಆ ಮಾತುಗಳನ್ನು ಕೇಳಿ ರಾಮ ಮುಂದುವರಿಸ್ತಾನೆ. ಮುನಿ ಮಾತು ಕೇಳಿದ ತಕ್ಷಣ ಈ ಮಧ್ಯದಲ್ಲಿ ಲಕ್ಷ್ಮಣನ ಭಾಷೆಗೆ ನಿಂತಿರ್ತಾನೆ. ಮುನಿಗಳು ಈ ರೀತಿಯಾಗಿ ರಾಮನಿಗೆ ಹೇಳ್ತಿರ್ತಾರೆ, ಆ ಮಾತನ್ನು ಕೇಳಿದೆ. ಮುನಿ ಮಾತನ್ನು ಕೇಳಿದ ತಕ್ಷಣ ಲಕ್ಷ್ಮಣ ಬಿಲ್ಲು ಬಾಣ ಹಿಡಿದನು, ತಗದವನು ಬಿಲ್ಲು ಬಾಣ ರೆಡಿ ಕೂತ್ಬಿಟ್ಟವ ಹಿಡಿದನು ಮತ್ತು ನುಡಿತಾನವ. ಏನು ಹೇಳ್ತಾನಂದ್ರೆ, ಆ ಪ್ರಾಣ ಹಿಂದುಗಳನ್ನು ಸಂಹರಿಸಿದೆ. ಅವು ಯಾವಾಗಲೂ ಶಿಷ್ಟ ಕೋಪ ಇರ್ತದೆ ಮುಗಿನ ಮ್ಯಾಗು. ಇಲ್ಲಿ ಕಾಡು ಪ್ರಾಣಿಗಳು ಬರ್ತಾವ ಅಂತ ಇದೇನು ಸುದ್ದಿ ಕೇಳಿರ್ತಾನೆ, ಎಲ್ಲೆಲ್ಲ ಹೇಳಂತ ಹೇಳಿ ಹೊಡ್ಯಾಕ ನಿಲ್ತಾನೆ ವಾಣ ಮತ್ತು ಬಿಲ್ಲು ಹಿಡ್ಕೊಂಡು. ಹೇಳ್ತಾನ, ಆ ಪ್ರಾಣ ಹಿಂದುಗಳನ್ನು ಸಂಹರಿಸಿವೆ. ರಾಮ ಸುದೀಕ್ಷಣೆಗೆ ನುಡಿದ ಇಷ್ಟ ಅಂತಾನ ರಾಮ ಸುದೀಕ್ಷಣ ಮುನಿಗಳಿಗೆ ಹೇಳಿಬಿಡ್ತಾರ. ನಿನಗೆ ದಯವಿದೆ ಈ ಪ್ರಾಣಿಗಳ ಮೇಲೆ, ನಮ್ಮ ನಡತೆಯಿಂದ ನಿಮಗೆ ನೋವು, ಇದು ನಮಗೆ ಸೂಕ್ತ ಸ್ಥಳ ಅಲ್ಲ. ನೋಡಿ ಎಷ್ಟು ಸೂಕ್ಷ್ಮವಾಗಿ ಹೇಳ್ತಾರೆ, ತಮ್ಮ ಒಮ್ಮೆಲಿನ ಪ್ರಾಣಿಗಳ ಮೇಲೆ ಬಾಣ ಬಿಲ್ಲಿಂದ ಬಾಣ ಬಿಡಕ್ಕೆ ತಯಾರಾಗಿ ಬಿಡ್ತಾನ ಲಕ್ಷ್ಮಣ. ಅವರು ಪ್ರಾಣಿಗಳನ್ನು ದಯದಿಂದ ಸಾಕೊಂಡು ಹೋಗಿರ್ತಾರೆ, ಅವು ನಮ್ಗೆ ಉಪದ್ರವಿ ಇಲ್ಲ, ಕಾಡು ಪ್ರಾಣಿಗಳದಾವ ಉಪದ್ರವಿ ಇಲ್ಲ ಅಂತ ಈ ಮಾತು ಹೇಳಿರ್ತಾರೆ. ಲಕ್ಷ್ಮಣ ತೆರೆಯಾಗ ಹೋಗುದಿಲ್ಲ, ಒಮ್ಮೆಲೆ ಏನು ಮಾಡ್ತಾ ಎಲ್ಲೆಲ್ಲ ತೋರಿಸೋ ಅವನ್ನೆಲ್ಲ ಹೊಡೆದು ತೆಗಿತೇನಂತ ಲಕ್ಷ್ಮಣ ಹೇಳ್ತಾನ. ಅದು ಗೊತ್ತಾಗ್ತಿದ್ದ ರಾಮನಿಗೆ ಸೂಕ್ಷ್ಮತೆ, ಇದರಿಂದ ಋಷಿ ಮನಸ್ಸಿಗೆ ನೋವಾಗ್ತಿದೆ ಅಂತ ಗೊತ್ತಾಗಿ ಅವಾಗ ಹೇಳ್ತಾನ, ಈ ನಮ್ಮ ನಡತೆ ಕೆಲವೊಂದು ನಡತೆಗಳಿಂದಾಗಿ ಅಲ್ಲಿ ಇನ್ನೊಂದು ಅಂಶ ಬರ್ತಿದೆ. ಏನಂದ್ರೆ ಸುತೀಕ್ಷಣ ಮುನಿಗಳು ಅಹಿಂಸಾವಾದಿಗಳಿರ್ತಾರೆ, ಪ್ರಾಣಿಗಳನ್ನು ಬೇಟೆ ಮಾಡೋದು ಆ ಪ್ರದೇಶದಲ್ಲಿ ಇರುವುದಿಲ್ಲ. ಬಟ್ ಇಲ್ಲಿ ರಾಮ ಲಕ್ಷ್ಮಣ ಏನು ಮಾಡ್ತಿರ್ತಾರಂದ್ರೆ, ಅವರಿಗೆ ಚಿಗರೆ ಮಾಂಸ, ಮೊಲದ ಮಾಂಸ, ಇನ್ನು ಕೆಲವೊಂದು ಪ್ರಾಣಿಗಳ ಮಾಂಸಗಳನ್ನು ತಿನ್ನೋದು ಆಹಾರ ಕ್ರಮ ಇರ್ತೈತೆ ಅವರಿಗೆ. ಅವ್ರಿಗೆ ಅನಿಸ್ತಿದೆ, ನಾವು ಈ ಪ್ರಾಣಿ ಇವನ್ನ ಬೇಟೆ ಮಾಡಿದ್ವಿ ಅಂದರೆ ಇವ್ರಿಗೆ ಏನಾಗ್ತದೆ, ನೋವಾಗ್ತದೆ. ಆಹಾರ ಕ್ರಮದಲ್ಲಿ ವ್ಯತ್ಯಾಸ ಬರ್ತಿದೆ, ವಿಚಾರ ಆಲೋಚನೆಯಲ್ಲಿ ವ್ಯತ್ಯಾಸ ಬರ್ತಿದೆ. ಅವರು ಅಹಿಂಸಾವಾದಿ ಇರ್ತಾರೆ, ಇವರು ಆಹಾರಕ್ಕಾಗಿ ಪ್ರಾಣಿ ವಧೆ ಮಾಡ್ತಿರ್ತಾರೆ. ಇದು ಕ್ಲ್ಯಾಶ್ ಆಗ್ತದೆ, ಅದನ್ನು ರಾಮ ಸೂಕ್ಷ್ಮ ತಿಳ್ಕೊತಾನೆ. ಯಾಕಂದ್ರೆ ಆ ಒಂದು ಪ್ರವೃತ್ತಿ ಲಕ್ಷ್ಮಣನಿಂದ ವ್ಯಕ್ತ ಆಗಿಬಿಡ್ತೈತೆ. ಎಲ್ಲ ಹೇಳೋಣ ಹೊಡಿತೀನಂತ ಏನು ಹೇಳ್ತಾನಲ್ಲ, ಅದು ಕ್ಷತ್ರಿಯ ಪ್ರವೃತ್ತಿ ಹೊರಗೆ ಬಂದ ಬಿಡ್ತಿರ್ತದೆ. ಅದನ್ನು ಈ ರೀತಿಯಾಗಿ ರಾಮ ಹೇಳ್ತಾನೆ, ನಮ್ಮ ನಡತೆಯಿಂದ ನಿಮ್ಗೆ ಏನಾದರೂ ನೋವು ಆಗ್ತಿರ್ಬೋದು, ಆಗ್ತಿರ್ಬೋದು ಅಲ್ಲ ಆಗ್ತಿದೆ. ಅದಕ್ಕೆ ನಮಗೆ ಬೇರೆ ಕಡೆಗೆ ಸೂಕ್ತವಾದಂಥ ಪ್ರದೇಶವನ್ನು ಸೂಚಿಸು ಅಂತೇಳಿ ರಾಮ ಅತಿ ನಮ್ರತೆಯಿಂದ ಸುತೀಕ್ಷಣ ಮುನಿಗಳಲ್ಲಿ ಪ್ರಾರ್ಥನೆ ಮಾಡ್ತಾನೆ. ಅದನ್ನೇ ಮುಂದುವರಿಸಿ, ನಮ್ಮ ನಡತೆಯಿಂದ ನಿಮಗೆ ನೋವು, ಇದು ನಮಗೆ ಸೂಕ್ತ ಸ್ಥಳ ಅಲ್ಲ ಅಂತ ಹೇಳ್ತಾನೆ ರಾಮ. ಕತ್ತಲಾಯಿತು, ಅದೇ ಬೇರೆ. ಇವರು ಈ ಸಂವಾದ ನಡೆದು ಬೆಳೆದಾಗ ಸೂರ್ಯಾಸ್ತ ಆಗ್ತಿರ್ತದೆ. ಸಂವಾದ ನಿಲ್ಲಿಸಿ ಸಂಧ್ಯಾಕರ್ಮ ಮುಗಿಸಿ ಅತಿಥಿಗಳಿಗೆ ಸುತೀಕ್ಷಣ ಮುನಿಗಳು ಊಟ ಬಡಿಸಿದರು. ಇಷ್ಟಾಗಾಯಿತು, ಸಂಧ್ಯಾ ವಂದನೆ ಮಾಡ್ತಾರೋ, ನದಿ ಹೋಗಿ ಸ್ನಾನ ಮಾಡಿ ಬರ್ತಾರೆ. ಸಂಧ್ಯಾ ವಂದನೆ ನಾವು ಸಂಜೆ ಪೂಜಾ ಕಾರ್ಯಕ್ರಮಗಳೆಲ್ಲ ಮುಗಿಸ್ಕೊಂಡು ಸುತೀಕ್ಷಣ ಮುನಿಗಳು ತಮ್ಮ ಆಶ್ರಮದಲ್ಲಿ ಏನು ಆಹಾರ ಇರ್ತದೆ ಅದನ್ನು ಈ 3 ಜನರಿಗೆ
ಮತ್ತು ಉಳಿದ ಋಷಿಗಳಿಗೆ ಬಡಿಸ್ತಾರೆ. ಆಶ್ರಮದಲ್ಲಿ ರಾತ್ರಿ ಕಳೆದರು ಸೀತೆ ರಾಘವರು ಸಂತೋಷದಿಂದ. ರಾಮ ಲಕ್ಷ್ಮಣ ಸೀತೆ ಮತ್ತು ಉಳಿದ ಈ ಋಷಿ ಮುನಿಗಳಿಂದ ಬಂದಿರ್ತಲ್ಲ ರಾಮ ಲಕ್ಷ್ಮಣರಿಂದ, ಅವರು ಕೂಡ ಸಂತೋಷದಿಂದ ಆಹಾರ ಸೇವಿಸಿ ಆ ರಾತ್ರಿಯನ್ನು ಸುತೀಕ್ಷಣ ಮುನಿಗಳ ಆಶ್ರಮದಲ್ಲಿ ಕರೀತಾರೆ. ಮಾರನೇ ದಿನ ಮುಂಜಾವಿನಲ್ಲಿ ರಾಮ ಲಕ್ಷ್ಮಣ ಸೀತೆ ಎದ್ದು ನಿತ್ಯ ಕ್ರಮ ನಂತರ ತಣ್ಣೀರಿನ ಸ್ನಾನ ಮುಗಿಸಿದರು. ನಿತ್ಯ ಕ್ರಮಗಳನ್ನು ಮುಗಿಸ್ಕೊಳ್ತಾರೆ, ಬೆಳಿಗ್ಗೆ ನಸಕ್ನ ಎದ್ದಿರ್ತಾರೆ, ನದಿಗೆ ಹೋಗಿ ತಣ್ಣೀರಿನ ಸ್ನಾನವನ್ನು ಮಾಡ್ತಾರೆ. ಸೂರ್ಯ ಉದಯಿಸುತ್ತಿದ್ದ ಯಜ್ಞೆ ಬಳಿ ಸೂರ್ಯ ಉದಯಿಸುತ್ತಿದ್ದ ಅದೇ ವೇಳೆದಾಗ ಸೂರ್ಯೋದಯ ಆಗ್ತಾ ಇತ್ತು. ಅವರು ಸ್ನಾನ ನದಿಯಿಂದ ಸ್ನಾನ ಮಾಡಿಕೊಂಡು ಯಜ್ಞೆ ಬಳಿ ಬಂದು ಪೂಜೆ ಮುಗಿಸಿದರು. ಯಜ್ಞೆ ಮುಂದೆ ಕೂತ್ಕೊಂಡು ಪೂಜೆನ ಮುಗಿಸಿದರು. ಮೂರು ಜನ ಮುಗಿಸಿದರು, ರಾಮ ಲಕ್ಷ್ಮಣ ಮತ್ತು ಸೀತೆ. ಮೂವರು ಶಿಕ್ಷಣ ಮುನಿ ಬಳಿ ಬಂದು ಮುನಿಗಳಿಗೆ ರಾಮನ ಬರಲಿಲ್ಲ, ನದಿಯಿಂದ ಸ್ನಾನ ಮಾಡಿಕೊಂಡು ನೇರವಾಗಿ ಯಜ್ಞದ ಬಳಿ ಬರ್ತಾರೆ. ಯಜ್ಞದಲ್ಲಿ ತಮ್ಮ ಪೂಜೆಗಳನ್ನು ಎಲ್ಲ ಮುಗಿಸ್ಕೊಳ್ತಾರೆ ಮೂರು ಮಂದಿ ಸೇರಿಕೊಂಡು. ಆ ಪೂಜೆ ಮುಗಿಸಿದ ನಂತರ ಸುತೀಕ್ಷಣ ಮುನಿಗಳಿಗೆ ಮೂವರು ಬರ್ತಾರೆ. ಬಂದಾಗ ಅಲ್ಲಿ ರಾಮ ಸುತೀಕ್ಷಣ ಮುನಿಗಳಿಗೆ ಹೇಳ್ತಾರೆ, ಮುನಿ ದೇವರೇ ನೋಡಿ, ಮುನಿ ದೇವರನ್ನು ಪದ ದೈವದಿಂದ ಬಂದಿದ್ದೆ. ದೈವ ಒಳ್ಳೆಯದನ್ನು ಮಾಡ್ತದೆ ಕೆಟ್ಟದನ್ನು ಮಾಡ್ತದೆ. ದೈವದಿಂದ ಪಂಚರು ಅಂತ ಬರ್ತದೆ. ದೈವಿ ಶಕ್ತಿ ಅಂದರೆ ನಮಗೆ ಅದನ್ನು ನಿಮ್ಮ ಮೊದಲೇ ಡೆಫಿನೇಷನ್ ಹೇಳಿ, ನಿಯತಿಯಿಂದ ಏನು ಹೊರಗಡೆಗೆ ಅನಿರೀಕ್ಷಿತ ಪದಗಳು ಬರ್ತಾವಲ್ಲ, ಅನಿರೀಕ್ಷಿತ ಪದಗಳೇ ದೈವ ಅಂತ ಹೇಳ್ತಾರೆ. ಅದಕ್ಕೆ ಇವರು ಅವರನ್ನೇ ನಮ್ಮ ದೈವ ಅಂತ ಹೇಳ್ದಂಗೆ ಅದು, ಯಾಕಂದ್ರೆ ಮುಂದಿನದೆಲ್ಲ ಮಾರ್ಗದರ್ಶನ ಮಾಡಬೇಕಲ್ಲ ಅವರು, ಅದಕ್ಕೆ ಅವರನ್ನು ದೇವರೇ ಅಂತೇಳಿ ಸಂಬೋಧನೆ ಮಾಡ್ತಾರೆ. ಈ ಅರ್ಥದಲ್ಲಿ ದೇವರೇ ಇದೆ. ಇನ್ನು ಆ ಥರದ ಕಾಲಾಂತರದಲ್ಲೇ ದೇವರ ಆ ಪದದ ವಾಕ್ಯನ ಚೇಂಜ್ ಆಯಿತು. ನಾವು ನಮ್ಮ ಮನಸ್ಸನ್ನು ತಗೊಂಡು ಕೇಂದ್ರೀಕೃತ ಮಾಡಿ ಕಲ್ಲಿನಲ್ಲಿಯೋ ಮಣ್ಣಿನಲ್ಲಿಯೋ ಮರದಲ್ಲಿಯೋ ಅದನ್ನು ಪ್ರತಿಷ್ಠಾನ ಮಾಡಿ ಮೂರ್ತಿ ಆಕಾರ ಕೊಟ್ಟು ಅದನ್ನು ಒಂದು ಕಡೆ ಪ್ರತಿಷ್ಠಾನ ಮಾಡಿ ನಾವು ದೇವರಂತ ತಿಳ್ಕೊಂಡು ಪೂಜೆ ಮಾಡಿಕೊಂಡು ಹೊಂಟೇವೆ. ಅದಕ್ಕೆ 108 ಹೆಸರುಗಳನ್ನು ಕೊಟ್ಟೇವೆ. ಈ ರಾಮ ಒಬ್ಬನೇ ದೇವರು, ಒಂದೇ ದೈವ, ದೈವದಿಂದ ದೇವರು ಬಂದಿದ್ದು ಎಲ್ಲರಿಗೂ ಅದೇ. ಬಟ್ ಇವತ್ತು ಕಾಲಾಂತರದಲ್ಲಿ ಇಷ್ಟೆಲ್ಲ ಬಂದಿವೆ. ಅದರ ನಂತರ ಸಂತರು ಹುಟ್ಟಿಕೊಂಡು ಒಬ್ಬೊಬ್ಬ ಸಂತ ಯಾರೂ ಮತಪಂಥಗಳನ್ನು ಸ್ಥಾಪನೆ ಮಾಡಿಲ್ಲ. ಗೌತಮ ಬುದ್ಧನು ಮತ ಧರ್ಮ ಸ್ಥಾಪನೆ ಮಾಡಿಲ್ಲ. ಮಹಾವೀರರು ಕೂಡ ಮಾಡಿಲ್ಲ. ಬಸವಣ್ಣವರು ಮಾಡಿಲ್ಲ. ನಮ್ಮ ಇವ ಸಂತ ತುಕಾರಾಮರು ಮಾಡಿಲ್ಲ. ಚೈತನ್ಯ ಪ್ರಭುಗಳನ್ನು ಮಾಡಿ ಯಾರ್ಯಾರು ಎಷ್ಟು ಮಂದಿ ಬಂದರೆ ಜೀವನದ ಮಾರ್ಗವನ್ನು, ಜೀವನ ಆತ್ಮೋದ್ಧಾರದ ಮಾರ್ಗವನ್ನು ವಿನಯ ಹೇಳ್ಯಾರ ವಿನಃ ಮತ್ತಾವ ಶೋಷಣೆಯವ ಆವ ಇವ ಇಂಥವು ಯಾವೂ ಹೇಳಿಲ್ಲ. ನಾವು ಅವ್ರ ಹೆಸರ ಮ್ಯಾಗ ಮತಧರ್ಮಗಳನ್ನು ಮಾಡಿಕೊಂಡು ಯಾರು ರಾಜಕೀಯ ಲಾಭ ಹೊಂದುತ್ತಿದ್ದಾರೆ, ಯಾರು ಸಾಂಸ್ಕೃತಿಕ ಲಾಭ ಪಡಿತಾ ಇದ್ದಾರೆ, ಯಾರು ಸಾಮಾಜಿಕ ಲಾಭ ಒಟ್ಟು ಯಾವುದೇ ರೀತಿಯಲ್ಲಿ ಸ್ವಲಾಭಕ್ಕಾಗಿ ಈ ಮತಧರ್ಮಗಳನ್ನು ಆ ಸಂತರ ಹೆಸರಿನಲ್ಲಿ ಈ ಜನ ಬುದ್ಧಿಗೇಡಿ ಜನ ಮಾಡಿಕೊಂಡು ಜಗಳ ಮಾಡ್ಕೊಂತ ಹೊಡೆದಾಡ್ಕೊಂತ ಅಂತಾರೆ. ಮುಂದುವರೆದು ಹೇಳ್ತಾರೆ ಅವರು, ಮುನಿದೇವರೇ ನಿಮ್ಮ ಆತಿಥ್ಯ ಸಂತೋಷ ತಂದಿದೆ ನಮಗೆ. ನಿನ್ನೆ ರಾತ್ರಿ ಊಟ ಮಾಡಿಸಿರಿ, ತಂದೆ ತಾಯಿಗತಿ ಊಟ ಮಾಡಿದ್ರು, ಗಾಢವಾಗಿ ನಿದ್ರೆ ಬಂತು, ಸಂತೋಷದಿಂದ ನಾವು ರಾತ್ರಿಯನ್ನು ಕಳೆದೇವೆ. ಇದು ನಮ್ಮ ಮೇಲೆ ಮಾಡಿದಂಥ ದೊಡ್ಡ ಉಪಕಾರ ನಿಮ್ಮದು ಅಂತ ಮೊದಲು ಉಪಕಾರ ಸ್ಮರಣೆ ಮಾಡ್ಕೋಬೇಕು. ಕೃತಜ್ಞತೆ 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 ಮುಖ್ಯ. ಈಗಿನ ಎಲ್ಲ ಒಂದು ಇದನ್ನು ಪ್ರವರಬಿದೆ ನೋಡಿ, ನದಿ ದಾಟೋ ತನಕನ ಅಂಬಿಗೆ ಆಗ ಏನು ಮಾಡಿದ್ರು, ನೀನಪ್ಪ ದೊಡ್ಡವ ದಾಟ್ಸ ಅಂತ ಹೇಳಿದ್ರು. ಅಂಬಿಗ ನದಿ ದಾಟಿಸಿದ, ಅಂಬಿಗನ ಮಿಂದ ಅಂತ ಹೇಳ್ತಾರೆ. ಅಲ್ಲೇ ನೀನು ಇಲ್ಲಿ ಅವನು ನಿಮಗೆ ಯಾಕೆ ದುಡ್ಡು ಕೊಡಲಿ ಅಂತ ದಾಟ್ಕೊಂಡು ಬಿಡ್ತಾನೆ. ಯಾರೆಲ್ಲ ತಾವು ದಾಟ್ಕೊಳ್ತಾನೆ, ಅವಕಾಶವಾದಿ ಪ್ರವೃತ್ತಿ ಹೆಚ್ಚಾಗಿದೆ. ಇದನ್ನು ಇನ್ನೊಂದರಲ್ಲಿ ನಿಮ್ಗೆ ನಾಸ್ತಿಕವಾದ ಅಂತ ಹೇಳಿ, ಏನೋ ನೀನು ಹಂಗೆ ದಾಟಿಸಿದೇನ, ಇದ್ರ ಕೂತು ದಾಟಿಸಿದೆ ನಡೆಯೋದು ಇಂಥ ಏನೆಲ್ಲ ಬರ್ತಿರ್ತಾವ. ಅದಕ್ಕೆ ಇಲ್ಲಿ ಏನಾಗ್ತಿದೆ ಅಂದರೆ ಅವರು ಇದನ್ನು ಹೇಳ್ತಾರೆ. ಅವರು ನೀವು ನಮಗೆ ನಿನ್ನೆ ಆಶ್ರಯ ಕೊಟ್ಟಿದ್ರಿ, ಅದಕ್ಕಾಗಿ ನಿಮಗೆ ನಾವು ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಕೃತಜ್ಞರಲ್ಲ, ಕೃತಜ್ಞತೆ ಭಾವನೆಯನ್ನು ನಾವು ಬೆಳೆಸ್ಕೊಳ್ಬೇಕು. ನಮ್ಮ ಒಂದು ಸಂಸ್ಕೃತಿಯ ಚಾರಿತ್ರದ ಒಂದು ಭಾಗ ಅದು, ಮನುಷ್ಯ ವ್ಯಕ್ತಿ ಚಾರಿತ್ರದಲ್ಲಿ ಇದು ಒಂದು ಬರ್ತಿದೆ. ನಾವು ಯಾವಾಗಲೂ ಉಪಕಾರ ಮಾಡಿದವರನ್ನು ಸ್ಮರಿಸಬೇಕು. ಅವರಿಗೆ ನಾವು ಯಾವುದೇ ಪ್ರಕಾರದ ಮೋಸ ಮಾಡೋಕ್ಕೆ ಹೋಗಬಾರ್ದು. ಅವರಿಗೆ ನಾವು ವಿನಮ್ರತೆಯಿಂದ ನಡೆದುಕೊಳ್ಬೇಕು ಅನ್ನುವಂಥ ಇದೇನು ತತ್ವದಲ್ಲ. ಈಗ ಮುಂದಿನ ಬಂದಿದ್ದು ಸಾಮಾಜಿಕ ಮೌಲ್ಯಗಳು ಇವನ್ನು ನಾವು ತೊಗೊಂಡು ಯಾವ ರಿಟರ್ನ್ ಇಲ್ಲ, ಇವೆಲ್ಲ ಪರಂಪರೆಯಾಗಿ ರೂಢಿಯಿಂದ ಬಂದದ್ದು ಇವೆಲ್ಲ. ಅದಕ್ಕೆ ಅವರು ತಮ್ಮ ಕೃತಜ್ಞತೆಯನ್ನು ಸಲ್ಲಿಸ್ತಾರೆ. ಎಲ್ಲ ಮುನಿಗಳ ಕೋರಿಕೆಯಂತೆ ನಾವು ಪ್ರಯಾಣ ಮುಂದುವರಿಸಬೇಕು.
ನನ್ನ ಜೊತೆಗೇನು ಮೂರು ಮಂದಿ ಬಂದಾರಲ್ಲ, ಈ ಉಳಿದವರು ಋಷಿಮುನಿಗಳು ಬಂದಾರ ನಮ್ಮ ಜೊತೆಗೆ, ನಮ್ಮ ಮೂವರು ಜನ ಅಷ್ಟೇ ಅಲ್ಲ, ನಮ್ಮ ಜೊತೆಗೆ ಋಷಿಮುನಿಗಳು ಹಿಂದೆ ಬಂದಿದೆ. ಯಾಕಂದರೆ ನನ್ನ ರಕ್ಷಣೆ ವಚನ, ನಾ ವಚನ ಕೊಟ್ಟೇನೆ ಅವರಿಗೆ, ಅವರು ನನ್ನ ರಕ್ಷಣೆಯಲ್ಲಿ ರಾಕ್ಷಸರ ರಕ್ಷಣೆ ಮಾಡ್ರಿ ಅಂತೇಳಿ ನನ್ನ ವಚನ ತೊಗೊಂಡಾರ. ಅದಕ್ಕೆ ನಾನೇನು ಮಾಡ್ತೀನಿ, ಇವ್ರನ್ನೆಲ್ಲನೂ ಇವರೆಲ್ಲರದ್ದು ಏನೈತಿ ಇಚ್ಛೆ ಐತೆ ಅಂದರೆ ಬೇರೆ ಕಡೆಗೆ ಹೋಗಿರೋಣ ಅನ್ನೋಂಥ ಒಂದು ಇಚ್ಛೆ ಇದೆ. ಅದಕ್ಕೆ ಆ ಋಷಿಮುನಿಗಳ ಇಚ್ಛೆಯ ಮೇರೆಗೆ ನಮಗೆ ಈ ಸ್ಥಳವನ್ನು ತೊರೆದು ಎಲ್ಲಿ ಇರಬೇಕು ಅನ್ನುವಂಥದ್ದು ಸಲಹೆಯನ್ನು ಕೊಡ್ರಿ ಅಂತೇಳಿ ರಾಮನು ಅತಿ ವಿನಮ್ರತೆಯಿಂದ ಸುತೀಕ್ಷಣ ಮುನಿಗಳನ್ನು ಕೇಳ್ಕೊಳ್ತಾನೆ. ಮುಂದುವರೆದು ದಯವಿಟ್ಟು ನಮಗೆ ತಮ್ಮ ಒಪ್ಪಿಗೆ ನೀಡಬೇಕು, ಕಾನನದ ಮುನಿ ಆಶ್ರಮಗಳನ್ನು ಕಾಣಬೇಕು, ಕುಶಲತೆ ತಿಳಿಯಬೇಕು. ನಮಗೇನಾಗಿದೆ ಅಂದರೆ ನೀವು ನಿಮ್ಮ ಆಶ್ರಮದಿಂದ ಬೇರೆ ಕಡೆ ಹೋಗಕ್ಕೆ ಎಲ್ಲಿ ಹೋಗಬೇಕು ಅನ್ನೋ ಸ್ಥಳ ಹೇಳಿದ್ರೆ ನಮ್ಗೆ ಅಪ್ಪಣೆ ಕೊಡ್ರಿ. ಯಾಕಂದರೆ ನಮಗೆ ಇನ್ನೂ ಕಾಡಿನಲ್ಲಿ ಇದ್ದಂಥ ಮುನಿಗಳನ್ನು ನೋಡಬೇಕಾಗಿದೆ. ಈಗ ನಿಮ್ಮ ಆಶ್ರಮವನ್ನು ನೋಡಿದು, ಮತ್ತೆ ಬೇರೆ ಕಡೆ ಹೋಗಿ ಅಲ್ಲಿಯೂ ಋಷಿ ಆಶ್ರಮಗಳನ್ನು ಅರಣ್ಯಗಳಲ್ಲಿ ವಾಸಿಸುವಂಥ ಋಷಿ ಮುನಿಗಳನ್ನು ನಾವು ಕಾಣಬೇಕಾಗಿದೆ, ದರ್ಶನ ಪಡಿಬೇಕಾಗಿದೆ. ಮುಂದೆ ಕುಶಲತೆ ತಿಳಿ, ಅವ್ರದ್ದು ಎಲ್ಲ ಕುಶಲತೆಯನ್ನು ತಿಳಿಬೇಕಾಗಿದೆ, ಕುಶಲೋಪಹಾರವನ್ನು ಕೇಳ್ಕೊಳ್ಬೇಕಾಗಿದೆ. ಯಾಕಂದರೆ ಇವೆಲ್ಲನೂ ನಮ್ಮ ಸಾಮ್ರಾಟ, ನಮ್ಮ ವಂಶಜ ಸಾಮ್ರಾಟ ಭರತ ಏನಿದಲ್ಲ, ಭರತನ ಪ್ರದೇಶ ಇದು ಜಂಬುದ್ವೀಪ. ಈ ಅರಣ್ಯದಲ್ಲಿ ಇರುವಂಥ ಜನನು ಸುಖವಾಗಿದ್ದಾರೆ, ಅವ್ರ ಕಷ್ಟಗಳೇನಬೇಕಾಗಿ ತಿಳಿಬೇಕಾಗಿದೆ. ಅದಕ್ಕೆ ನಾವು ಮುಂದೆ ಹೋಗಲಿಕ್ಕೆ, ಮುಂದೆ ಆ ಜನರನ್ನು ಕಾಣಲಿಕ್ಕೆ ನನಗೆ ಅಪ್ಪಣೆಯನ್ನು ಕೊಡು ಅಂಥೇಳಿ ರಾಮ ಸುತೀಕ್ಷಣ ಮುನಿಗಳಲ್ಲಿ ಕೇಳ್ಕೊಳ್ತಾನೆ. ದನಪಿಶಾಚಿ ದರ್ಪ ಹೆಚ್ಚಿದಂತೆ, ದನಪಿಶಾಚಿ ಅನ್ನೋದು ಅವಾಗೂ ಇದ್ರು ಇವರೆಲ್ಲ ಬರೇ ಹಣ ವ್ಯಾಮೋಹಿಗಳಿರ್ತಾರಲ್ಲ, ದುಡ್ಡು 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 ಅಂತಿರ್ತಾರಲ್ಲ, ಅವ್ರಿಗೆ ಎಷ್ಟು ದುಡ್ಡು ಹೇರ್ತದ ಕೂಡ್ತದ ಅಷ್ಟು ದುಡ್ಡದ ಹುಚ್ಚ ಥರ ಹೆಚ್ಚಾಗ್ತದೆ. ಅಧಿಕಾರದ ಹುಚ್ಚು ಹಂಗೆ, ಮೊದಲು ಶಾಸಕ ಆಗ್ಬೇಕಂತಾನ, ಮಂತ್ರಿ ಆಗ್ಬೇಕಂತಾನ, ಮುಖ್ಯಮಂತ್ರಿ ಆಗ್ಬೇಕಂತ, ಪ್ರೈಮ್ ಮಿನಿಸ್ಟರ್ ಆಗ್ಬೇಕಂತ, ಏನೇನು ಒಟ್ಟು ಇಲ್ಲ. ಭೂಮಿ ಭೂಮಿ ಹಾಕೊಂಡು ತಗೊಳ್ಳೋದಲ್ಲ, ಚಂದ್ರ ಮ್ಯಾಗ ಭೂಮಿ ಕೊಂಡು ತಗೊಳ್ಳೋ ಅಂತ ಆಶೆ, ಆಶೆಗೆ ಕೊನೆ ಇಲ್ಲ. ಅದಕ್ಕೆ ಗೌತಮ ಬುದ್ಧಾಗಲಿ ಮಹಾವೀರ ಹೇಳ್ತಾರೆ, ಮನುಷ್ಯನ ದುಃಖಕ್ಕೆ ಮುಖ್ಯ ಕಾರಣ ಅಂದರೆ ಅವನ ಮನಸ್ಸಿನ ಮುಂದಿದ್ದಂಥ ಆಶೆ. ಆ ಆಶೆ ಎಂದು ಪೂರ್ಣಗೊಳ್ಳುವುದಿಲ್ಲ, ಅದು ಅತೃಪ್ತನೂ ಇರ್ತದೆ. ಯಾವಾಗ ಆಶೆ ಅತೃಪ್ತ, ಬಯಕೆ ಅತೃಪ್ತವಾಗಿ ಬಿಡ್ತಿದೆ, ಆ ಮನುಷ್ಯ ಸುಖವಾಗಿರಲಿಕ್ಕೆ ಸಾಧ್ಯ ಇಲ್ಲ. ಅವನಲ್ಲಿ ವ್ಯಾಮೋಹ ಬೆಳೀತಿದೆ. ಆ ವ್ಯಾಮೋಹದಿಂದಾಗಿ ಏನಾಗ್ತದೆ ಅಂದರೆ ಪರಸ್ತ್ರೀ ಪರಧನ ಏನು ಸಿಗ್ತಿದ್ದ ಅದನ್ನೆಲ್ಲ ಲೂಟ್ ಮಾಡೋಕೆ ನಿಲ್ತಾನೆ. ಮನುಷ್ಯ ಮನುಷ್ಯನಾಗದೆ ಒಬ್ಬ ರಾಕ್ಷಸನ ಪ್ರತಿಕೃತಿಯನ್ನು ಬೆಳೆಸ್ಕೊಳ್ತಾನೆ ಅನ್ನುವಂಥದ್ದು ಇಲ್ಲಿ ಸಂದೇಶ ನಮಗೆ ಸಿಗ್ತಿದೆ. ಮುಂದುವರೆದು ದನಪಿಶಾಚಿ ದರ್ಪ ಹೆಚ್ಚಿದಂತೆ ಸೂರ್ಯನ ತಾಪ ಹೆಚ್ಚುವ ಮುನ್ನ ನಾವು ಇಲ್ಲಿಂದ ಹೊರಡಬೇಕು. ನೋಡಿ ಇಲ್ಲಿ ಅಲಂಕಾರ ಮತ್ತು ಬಂತು ವಾಲ್ಮೀಕಿಯವರು. ಎದಕ್ಕೆ ಹೋಲಿಸ್ತಾರೆ, ದನಪಿಶಾಚಿ ದರ್ಪ ಹೆಂಗೆ ಹೆಚ್ಚಾದಂಗೆ ಸಮಾಜಕ್ಕೆ ಹೆಂಗೆ ತೊಂದರೆ ಆಗ್ತದೆ, ವ್ಯಕ್ತಿಗಳಿಗೆ ಹೆಂಗೆ ತೊಂದರೆ ಆಗ್ತದೆ, ಹಂಗೆ ಸೂರ್ಯ ಹೆಂಗೆ ಏರಾಕಿ ಹಿಡಿತಾನಲ್ಲ, ಮಧ್ಯಾಹ್ನ ಹಾಕೋದು ಹೋಗ್ತಿದ್ದಿಲ್ಲ, ಅವನು ಹೆಚ್ಚಾದಂಗೆ ಅವನ ತಾಪ ಹೆಚ್ಚಾಗ್ತಿದೆ, ನಮ್ಗೆ ತಡ್ಕೊಳಕ್ಕೆ ಆಗೋದಿಲ್ಲ, ಅದರ ಪೂರ್ವದಲ್ಲಿ ನಮಗೆ ಮಾರ್ಗವನ್ನು ಸೂಚಿಸು ಅಂಥೇಳಿ ರಾಮ ಸುತೀಕ್ಷಣ ಮುನಿಗಳಲ್ಲಿ ಕೇಳ್ಕೊಳ್ತಾನೆ. ಮುಂದುವರೆದು ಅಜ್ಞಾಪಿಸಿ ಅಂತ ಕೇಳ್ಕೊಳ್ತಾನೆ. ಸುತೀಕ್ಷಣ ಕಾಲಿಗೆರಗಿದ್ದರು ರಾಮ ಲಕ್ಷ್ಮಣ ಸೀತೆ, ಅವನ ಆಜ್ಞಾ ಒಪ್ಪಿಗೆಯನ್ನು ಕೇಳ್ಕೊಳ್ತಾನೆ, ಮುನಿಗಳು ಒಪ್ಪಿಗೆ ಕೊಡ್ತಾರೆ. ತಕ್ಷಣ ಮೂರು ಜನ ಹೋಗಿ ಅವನ ಪಾದಕ್ಕೆ ನಮಸ್ಕರಿಸ್ತಾರೆ. ಅವರನ್ನು ಸುತೀಕ್ಷಣ ಮುನಿ ಮೇಲೆತ್ತಿ ಅಪ್ಪಿಕೊಂಡು ಅವರಿಗೆ ಮುನಿ ನುಡಿದರು. ಅವರನ್ನು ಕಾಲಿಗೆ ಬಿದ್ದ ತಕ್ಷಣ ಮೂವರು ಜನ ಮ್ಯಾಗೆದ್ದಾರೆ, ಅಪ್ಪಿಕೊಂಡು ಈ ರೀತಿಯಾಗಿ ಅವರಿಗೆ ಹೇಳ್ತಾರೆ. ಸೀತೆಯನ್ನು ನೆರಳಿನಂತೆ ಹಿಂಬಾಲಿಸಿಕೊಂಡು ಲಕ್ಷ್ಮಣನೊಂದಿಗೆ ಎಚ್ಚರದಿಂದ ದಾರಿ ಸಾಗು. ಹೆಂಡತಿ ಹೆಣ್ಮಗಳಿದ್ದಾನೆ, ಇಬ್ಬರು ನಿಮ್ಮ ನೆರಳುಗತೆ ಇಟ್ಕೊಳ್ಳೋಕೆ ನೆರಳನ್ನು ಹೆಂಗೆ ಕಾಪಾಡು ಮಾಡ್ಕೊಂಡು ಹೋಗ್ತಿಲ್ಲ, ಹಂಗೆ ಇಬ್ಬರು ಬಹಳ, ಯಾಕಂದ್ರೆ ದಟ್ಟಾರಣ್ಯ ಇದೆ. ಮೊದಲೇ ಹೇಳಿದ್ರು ಅಲ್ಲಿ ಪ್ರಾಣಿಗಳದವು ರಾಕ್ಷಸರದವು ಎಲ್ಲ ಅದಾರೆ, ಅವಳನ್ನು ರಕ್ಷಿಸಬೇಕಾಗ್ತದೆ. ಅದಕ್ಕೆ ರಾಮ ಅವಳು ನಿನ್ನ ನೆರಳು, ಇಬ್ಬರು ಸೇರಿಕೊಂಡನ ಅವಳನ್ನು ರಕ್ಷಣೆ ಮಾಡಿಕೊಂಡು ಹೋಗಬೇಕು. ಮತ್ತು ಇದೇ ರೀತಿಯಾಗಿ ಮತ್ತೇನು ರಾಮನಿಗೆ ಅವರು ಸಲಹೆಗಳನ್ನು ಕೊಡ್ತಾರೆ, ರಾಮ ಮತ್ತು ಸುತೀಕ್ಷಣ ಮುನಿಗಳ ಮಧ್ಯದಲ್ಲಿ ಏನು ಸಂವಾದ ನಡೆದಿದೆ ಅನ್ನುವಂಥ ವಿಚಾರಗಳನ್ನು ನಾನು ತಮಗೆ ಮುಂದಿನ ಸಂಚಿಕೆಯಲ್ಲಿ ಹಂಚಿಕೊಳ್ಳುತ್ತೇನೆ. ಧನ್ಯವಾದ.